ವೈಶಾಖ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕು ಉತ್ಸವದ ದಿನಾಂಕ ಮತ್ತು ಮಹತ್ವ ಸತ್ಯ ಸತ್ಯವಿನಾಯಕ ಪೂರ್ಣಿಮಾ ಎಂದು ಕರೆಯಲ್ಪಡುವ ವೈಶಾಖ ಪೂರ್ಣಿಮಾವು ವಿಶೇಷ ಮತ್ತು ಪವಿತ್ರ ಹಿಂದೂ ದಿನವಾಗಿದೆ ಅದರ ಮೇಲೆ ಜನರು ದೀರ್ಘಾಯುಷ್ಯಕ್ಕಾಗಿ ಆಶೀರ್ವಾದವನ್ನು ಬಯಸುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ವೈಶಾಖ ಪೂರ್ಣಿಮೆಯನ್ನು ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಇದು ಏಪ್ರಿಲ್ ಮತ್ತು ಮೇ ನಡುವೆ ಬರುತ್ತದೆ ಆದ್ದರಿಂದ ಈ ಹಬ್ಬದ ವಿಶೇಷತೆ ಏನು ಮತ್ತು ಬೈಸಾಖ್ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀವು ಏನು ಮಾಡಬಹುದು ಎಂಬುದನ್ನು ಅನ್ವೇಷಿಸಲು ನಮ್ಮೊಂದಿಗೆ ಬನ್ನಿ ವೈಶಾಖ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಮತ್ತು ಸಮಯ ವೈಶಾಖ ಪೂರ್ಣಿಮಾ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಪೂರ್ಣಿಮಾ ತಿಥಿ ಆರಂಭ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ನಲವತ್ತೇಳಕ್ಕೆ ಪೂರ್ಣಿಮಾ ತಿಥಿ ಕೊನೆಗೊಳ್ಳುತ್ತದೆ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏಳು ಇಪ್ಪತ್ತೆರಡು ಪಿ ಎಂ ವೈಶಾಖ ಪೂರ್ಣಿಮೆ ಎಂದರೇನು ದಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ದಿನ ವೈಶಾಖ ಪೂರ್ಣಿಮೆ ಹಿಂದೂಗಳು ಮತ್ತು ಬೌದ್ಧರ ಹೃದಯದಲ್ಲಿ ಮಹತ್ವದ್ದಾಗಿದೆ ವೈಶಾಖ ಎಂದರೆ ಐದನೇ ತಿಂಗಳಿಗೆ ಸಂಬಂಧಿಸಿದೆ ಎರಡು ಧರ್ಮದವರು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಅತ್ಯುತ್ತಮ ದಿನವಾಗಿದೆ ನರಸಿಂಹ ಜಯಂತಿಯ ನಂತರ ಬರುವ ವರ್ಷದ ಎರಡನೇ ಪೂರ್ಣಿಮೆ ವೈಶಾಖ ಪೂರ್ಣಿಮೆ ಅತ್ಯಂತ ಅಗತ್ಯವಾದ ಪೂರ್ಣಿಮಾಗಳಲ್ಲಿ ಒಂದಾಗಿದೆ ಇದಲ್ಲದೆ ಈ ದಿನದಂದು ಕೈಗೊಂಡ ಧಾರ್ಮಿಕ ಕಾರ್ಯಗಳು ಮತ್ತು ದೇಣಿಗೆಗಳು ದೇವತೆಗಳಿಂದ ಹತ್ತು ಪಟ್ಟು ಆಶೀರ್ವಾದವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ವೈಶಾಖ ಪೂರ್ಣಿಮೆಯು ಬುದ್ಧ ಜಯಂತಿಯೊಂದಿಗೆ ಸೇರಿಕೊಳ್ಳುತ್ತದೆ ಮತ್ತು ಈ ದಿನದಂದು ಭಗವಾನ್ ಬುದ್ಧ ಭಗವಾನ್ ವಿಷ್ಣು ಮತ್ತು ಧರ್ಮರಾಜನನ್ನು ಎಲ್ಲ ಗೌರವ ಮತ್ತು ಪ್ರೀತಿಯಿಂದ ಪೂಜಿಸಲಾಗುತ್ತದೆ ಈ ದಿನದಂದು ದೇವರಿಗೆ ಪ್ರಾರ್ಥನೆ ಮಾಡುವುದರಿಂದ ಮಿತಿಮೀರಿದ ಸಮೃದ್ಧಿ ಮತ್ತು ಸಮೃದ್ಧಿಗೆ ಕಾರಣವಾಗಬಹುದು ಎಂದು ಆರಾಧಕರು ದೃಢವಾಗಿ ನಂಬುತ್ತಾರೆ ವೈಶಾಖಪೂರ್ಣಿಮೆಯ ಹಿಂದಿನ ಕತೆ ಮತ್ತು ಮಹತ್ವವೇನು ವೈಶಾಖಪೂರ್ಣಿಮಾ ಕಥೆಗಳು ಮತ್ತು ದಂತಕಥೆಗಳ ಪ್ರಕಾರ ಈ ವಿಶೇಷ ದಿನದೊಂದಿಗೆ ಹಲವಾರು ಅಂಶಗಳು ಸಂಬಂಧಿಸಿವೆ ಅದರ ಪ್ರಾಮುಖ್ಯತೆ ಸಂಬಂಧಿಸಿದ ಕೆಲವು ಸಾಮಾನ್ಯ ಕಥೆಗಳು ಇಲ್ಲಿವೆ ಒಂದು ವಿಷ್ಣುವಿನ ಪುನರ್ಜನ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ವೈಶಾಖ ಪೂರ್ಣಿಮೆಯ ದಿನದಂದು ಭಗವಾನ್ ವಿಷ್ಣುವು ಭಗವಾನ್ ಬುದ್ಧನಾಗಿ ಅವತಾರವನ್ನು ಪುನರ್ಜನ್ಮ ಮಾಡಿದನೆಂದು ನಂಬಲಾಗಿದೆ ಈ ನಂಬಿಕೆಯು ಹಿಂದೂ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಅನೇಕ ಭಕ್ತರು ಈ ದಿನವನ್ನು ಬಹಳ ನಂಬಿಕೆ ಮತ್ತು ಗೌರವದಿಂದ ಆಚರಿಸುತ್ತಾರೆ ಎರಡು ಶ್ರೀಕೃಷ್ಣನು ತನ್ನ ಸ್ನೇಹಿತ ಸುಧಾಮನಿಗೆ ನೀಡಿದ ಸಲಹೆ ವೈಶಾಖ ಪೂರ್ಣಿಮೆ ಹೆಚ್ಚು ಮಹತ್ವದ್ದಾಗಿದೆ ಏಕೆಂದರೆ ಭಗವಾನ್ ವಿಷ್ಣುವಿನ ಮತ್ತೊಂದು ಅವತಾರವಾದ ಶ್ರೀಕೃಷ್ಣನು ತನ್ನ ಪ್ರಿಯ ಸ್ನೇಹಿತ ಸುಧಾಮನನ್ನು ವಿನಾಯಕ ಪೂರ್ಣಿಮಾ ಅಥವಾ ವೈಶಾಖ ಪೂರ್ಣಿಮಾ ವ್ರತವನ್ನು ಆಚರಿಸಲು ಕೇಳಿಕೊಂಡನು ಶ್ರೀಕೃಷ್ಣನು ಈ ದಿನದ ವಿಧಾನ ಅಥವಾ ನಿಯಮಗಳನ್ನು ವಿವರಿಸಿದನು ಮತ್ತು ಈ ಉಪವಾಸವನ್ನು ಆಚರಿಸಲು ತನ್ನ ಸ್ನೇಹಿತನನ್ನು ಪ್ರೋತ್ಸಾಹಿಸಿದನು ಇದು ದೇವತೆಗಳ ಆಶೀರ್ವಾದವನ್ನು ಪಡೆಯಲು ಮತ್ತು ಎಲ್ಲ ಬಡತನ ಮತ್ತು ದುರಾದೃಷ್ಟದಿಂದ ತನ್ನನ್ನು ತಾನು ಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು ಮೂರು ವೈಶಾಖ ಎಂದು ಧರ್ಮರಾಜನನ್ನು ಆರಾಧಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು